ಅವರು ಈಗಾಗಲೇ ನಮ್ಗೆಲ್ರಿಗೂ ಗೊತ್ತಿರೋ ಹಾಗೆ ಕೂಟಾಣಿ ಸಫಾರಿ ಇರಬಹುದು, ವರ್ಣಮಯದಂತಹ ಸಿನಿಮಾಗಳನ್ನ ವೇದಿಕೆಗೆ ಬರಬೇಕು. ಮೊದಲ ಸಿನಿಮಾದಲ್ಲಿ ಅದ್ಭುತ ವಾಸಂತಿನಲ್ಲಿದ್ದಾಗ ನಾನು ಸುಮಾರು ಒಂದು ಸುಮಾರು ವರ್ಷಗಳಿಂದ ಮಾಡ್ಕೊಂಡಂತಹ ಒಂದು ಕತೆ. ನಾವು ಮತ್ತೆ ನಾವು ಇಲ್ಲಿ ಕೌಸ್ಮೀರ್ ಇದ್ದಾರೆ, ನಾನು ಅವರೆಲ್ಲ ಕೂತ್ಕೊಂಡು ಡಿಸ್ಕಸ್ ಮಾಡುವಾಗ ಒಂದು ಕತೆ ಮಾಡೋಣ, ಒಂದು ಕಂಪ್ಲೀಟ್ ಲವ್ ಸ್ಟೋರಿನ ಮಾಡೋಣ, ಹಾಗೆ ಇವತ್ತಿನ ಯೂತ್ಗೆ ಮತ್ತೆ ಯಾವತ್ತಿನ ಯೂತ್ಗೆ ಒಂದು ಒಂದು ಸಂದೇಶವನ್ನು ಕೊಡೋಣ. ಲವ್ ಅಂದ್ರೆ ಏನು, ಜವಾಬ್ದಾರಿ ಅಂದ್ರೆ ಏನು, ಪ್ರೀತಿ ಮತ್ತು ಜವಾಬ್ದಾರಿ ಎರಡು ಒಂದಕ್ಕೊಂದು ಸಂಬಂಧ ಇರುತ್ತಾ ಅನ್ನೋದನ್ನ ನಾವು ಕೊಡೋಣ ಅನ್ನೋ ಅನಂತರದಲ್ಲಿ ಒಂದು ಕತೆ ಮಾಡಿದಾಗ ಒಂದು ಒಳ್ಳೆ ಕತೆ ಬಂದಿತ್ತವಾಗ. ಇವ್ರ ಹತ್ರ ಹೋದೆ, ನಮ್ಮ ಕೆ ಎನ್ ಶ್ರೀಧರ ಹತ್ರ, ಅವ್ರ ಜೊತೆ ಮಾತಾಡುವಾಗ ಅವರು ಹೇಳಿದ್ರು, ನಾನು ಒಂದು ಸಿನಿಮಾ ಮಾಡ್ತಾ ಇದ್ದೀನಿ ರೀ, ಮಾಡ್ಬೇಕು ಅಂತ ಅನ್ಕೊಂಡಿದ್ದೀನಿ ನಾನು ಅಂತಂದ್ರು. ಹೌದಾ ಸರ್, ಮಾಡಿ ಚೆನ್ನಾಗಿ ಮಾಡಿ, ನಾನು ಯಾವಾಗಲೂ ಮಠ ಅಂತ ಸಿನಿಮಾ ಮಾಡ್ತಾ ಇದ್ದೀನಿ ಅಂತ ಅವ್ರ ಜೊತೆ ಡಿಸ್ಕಸ್ ಮಾಡ್ತಾ ಇದ್ವಿ. ಅವರಂದ್ರು, ನೋಡಿ ಒಂದು ಕತೆ ಇದ್ರೆ ಹೇಳಿ, ಅಕಸ್ಮಾತ್ ನನಗೆ ಇಷ್ಟ ಆದರೆ ನಾನು ಕತೆ ತಗೋತೀನಿ ಅಂತ ಹೇಳಿದ್ರು. ಸರಿ ಅಂದ್ಬಿಟ್ಟು ಅವರು ಒಂದಿನ ಹೋದ್ವಿ, ಹೇಗೆ ಒಂದಿನ ಮಧ್ಯಾಹ್ನ ಹೊತ್ತು ಕೂತ್ಕೊಂಡು ಅವ್ರಿಗೆ ಕಂಪ್ಲೀಟ್ ಕತೆನ ನರೇಟ್ ಮಾಡಿದೆ. ಅವರು ಹಿಂದೆ ಮುಂದೆ ಯೋಚನೆ ಮಾಡಿಲ್ಲ, ಸರಿ ರವೀಂದ್ರ ಮಾಡೋಣ ಅಂತಂದ್ರು. ಆವತ್ತಿನಿಂದ ನಮ್ಮ ಜರ್ನಿ ಸ್ಟಾರ್ಟ್ ಆದ ಹೇಗಪ್ಪ ಅಂತಂದ್ರೆ, ಕತೆ ಮಾಡೋದಕ್ಕೆ ಸುಮಾರು ಒಂದು 6 ತಿಂಗಳು ಟೈಮ್ ತಗೊಂಡ್ವಿ, ಅದನ್ನ ಇವತ್ತಿನ ಕಾಲಘಟ್ಟಕ್ಕೆ ಅದನ್ನ ಅನ್ವಯ ಮಾಡೋದಕ್ಕೆ, ಆಮೇಲೆ ಡೈಲಾಗ್ ಯಾರ ಕೈಲಿ ಬರೆಸೋದು ಅನ್ನೋ ಒಂದು ಉದ್ದೇಶ ಬಂದಿತ್ತು ನಮಗೆ. ಏನು ಒಂದು ಪ್ರಶ್ನೆ, ಯಾರ ಕೈಲಿ ಡೈಲಾಗ್ ಬರೆಸೋದು? ಆಕ್ಚುಲಿ ನಾನು ಬೇಸಿಕಲ್ ರೈಟರ್ ಆದ್ರೂ ಕೂಡ ನನ್ನ ಸಿನಿಮಾಗೆ ನಾನು ಡೈಲಾಗ್ ಬರೆಯೋದ್ಬೇಡ, ಬೇರೆ ಯಾರದಾದ್ರೂ ಒಂದು ಕೈ ಸೇರಿದ್ರೆ ಚೆನ್ನಾಗಿರುತ್ತೆ ಅಂತ. ತುಂಬಾ ಸೆಂಟಿಮೆಂಟ್ ಮತ್ತು ಭಾವನಾತ್ಮಕ ಅಂಶಗಳಿರುವಂತ ಸಿನಿಮಾ, ಅದರಿಂದ ಯಾರು ಸರ್ ಹೋಗ್ತಾರೆ ತಕ್ಷಣ ನಂಗೆ ನಮ್ಮ ಆತ್ಮೀಯರೊಬ್ರು ಶ್ರೀದೇವಿ ಮುಂಜಾನಾಥ್ ಅಂತ ಒಬ್ಬ ರೈಟರ್ ಇದ್ದಾರೆ, ಅವ್ರ ಕೈಲಿ ಬರೆಸಿ ಅಂತ ಹೇಳಿದ್ರು. ಸರಿ, ಅವ್ರ ಕೈಲಿ ಡೈಲಾಗ್ ಬರೆಸ್ವಿ. ಹೀಗೆ ಅದೆಲ್ಲ ಆದ್ಮೇಲೆ ಕಾಸ್ಟಿಂಗ್ ಬಂದ್ವಿ ನಾವು. ನಮಗೆ ಹೀರೋ ಒಬ್ರು ಮಾತ್ರ ಸೆಲೆಕ್ಟ್ ಆಗಿದ್ರು, ಯಾಕಂದ್ರೆ ಬಿಗಿನಿಂಗ್ ಅಲ್ಲಿ ಅವರೇ ಹೀರೋ ಅಂತ ನಾವು ಫಿಕ್ಸ್ ಆಗಿದ್ವಿ. ಹೀರೋಯಿನ್ ಯಾರು ಬೇಕು? ಸೊ ಜೀವಿತ ಅವರು ನಾವು 2ನೇ ಸುತ್ತಲ್ಲಿ ನಾವು ಅವ್ರನ್ನ ಸೆಲೆಕ್ಟ್ ಮಾಡಿದ್ವಿ. ಬಟ್ ವಾಸಂತಿ ಪಾತ್ರಕ್ಕೆ ಯಾರು ಬೇಕಲ್ಲ ಅಂದಾಗ ಸುಮಾರು ಒಂದು 100 ಜನರನ್ನು ನಾವು ಆಡಿಷನ್ ಮಾಡ್ತಾನೆ ಇದ್ವಿ ಎಲ್ಲ ಕಡೆ ಕೇಳ್ತಾ ಇದ್ವಿ, ಬಟ್ ಯಾರು ಸೆಲೆಕ್ಟ್ ಆಗಿರ್ಲಿಲ್ಲ. ನಾವು ಶೂಟಿಂಗ್ ಡೇಟ್ ಎಲ್ಲ ಫಿಕ್ಸ್ ಮಾಡ್ಕೊಂಡಿದ್ವಿ, ಅದೊಂದು ಏನೋ ಒಂದು ಕಾನ್ಫಿಡೆನ್ಸ್, ಯಾರೋ ಒಬ್ರು ಸಿಗ್ತಾರೆ ನಮ್ಗೆ ಬೇಕಾದವ್ರು ಸಿಗ್ತಾರೆ ಅಂತ. ಬಟ್ ಅದೇನು ಶೂಟಿಂಗ್ ಒಂದು ವಾರ ಅಂತಂದವ್ರು ಕೂಡ ನಮ್ಗೆ ಯಾರು ಸಿಕ್ಕಿರ್ಲಿಲ್ಲ. ಆಮೇಲೆ ಅಚಾನಕ್ ಆಗಿ ನಮ್ಮ ಫ್ರೆಂಡ್ ಒಬ್ಬರಿಂದ ಭಾವನ ಅವರ ವಿಳಾಸ ಸಿಕ್ತು, ಅವರು ಬಾಲನಟಿಯಾಗಿ ಮಾಡಿದ್ದಾರೆ, ಅವ್ರ ಪರಿಚಯ ಅವರ ಮಾಡ್ಕೋತಾರೆ ಮೇಲೆ. ಸೊ ಹಾಗೆ ಸಿನಿಮಾ ನಾವು ಸ್ಟಾರ್ಟ್ ಮಾಡಿದ್ಮೇಲೆ ಒಂದು ಒಳ್ಳೆ ತರದಲ್ಲಿ, ಈಗ ತಂದೆ ಪಾತ್ರ ಮತ್ತೆ ತಾಯಿ ಪಾತ್ರ ತುಂಬಾ ಮುಖ್ಯವಾದ ಪಾತ್ರ ಇದರಲ್ಲಿ, ಯಾರ ಕೈಲಿ ಮಾಡಿಸೋಣ ಅಂತ ಒಂದು ಪ್ರಶ್ನೆ ಬಂತು. ನನಗೆ ಸಾಯಿ ಕುಮಾರ್ ಸರ್ ಪೊಲೀಸ್ ಸ್ಟೋರಿ ಆ ಟೈಮಿಂದ ನನಗೆ ತುಂಬಾ ಇಷ್ಟ, ಅದನ್ನ ಸಜೆಸ್ಟ್ ಮಾಡಿದ್ರು ಕೂಡ ನಮ್ಮ ಶ್ರೀಧರ್ ಸರ್, ನೋಡಿ ಅವ್ರ ಕೈಲಿ ಮಾಡಿಸ್ಬೋದ ನೋಡಿ ಅಂತ. ಸರ್ ನಾನು ಖಂಡಿತ ಸರ್. ಸರಿ, ಮತ್ತೆ ಫೋನ್ ಮಾಡಿದ್ವಿ ಆ ಟೈಮಲ್ಲಿ, ಫೋನ್ ಮಾಡಿ ಫೋನಲ್ಲಿ ನನ್ನ ಕತೆ ಹೇಳಿದೆ, ಅವರು ಇಷ್ಟಪಟ್ಟರು, ಚೆನ್ನಾಗಿದೆ ರೀ ಮಾಡೋಣ ಅಂದರು, ಬಂದರು ಮಾಡಿಕೊಟ್ರು. ಬಟ್ ಸಿನಿಮಾ ಯಾವ ಹಂತದಲ್ಲೂ ಕೂಡ ನಮಗೇನೂ ರೀತಿ ತೊಂದರೆ ಆಗದಿರೋ ಹಾಗೆ ಮೂಡು ಬಂದಿದೆ. ಕಾಮಿಡಿ ಇದೆ, ಆ್ಯಕ್ಷನ್ ಇದೆ, ಮತ್ತು ಎಂಟರ್ಟೈನ್ಮೆಂಟ್ ಇದೆ. ನೀವು ಕೂತ್ಕೊಂಡ್ರೆ 2 ಗಂಟೆ 38 ನಿಮಿಷ ಇರುವ ಈ ಸಿನಿಮಾ ಎಲ್ಲೂ ಬೋರ್ ಅನ್ಸಲ್ಲ, ತುಂಬ ಚೆನ್ನಾಗಿ ಬರುತ್ತೆ.